ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಈಗ ಒಂದು ಗ್ಯಾರಂಟಿಯನ್ನು ಆಗಾಗಲೇ ಜನ ಬಳಸ್ತಾ ಇದ್ದಾರೆ ಅದು ಉಚಿತ ಬಸ್ ಪಾಸ್ ಈ ಉಚಿತ ಬಸ್ ಪಾಸ್ ನಲ್ಲಿ ಎಲ್ಲಾ ಯಾತ್ರಾ ಸ್ಥಳಗಳಲ್ಲಿ ಎಲ್ಲಾ ಧಾರ್ಮಿಕ ಕೇಂದ್ರಗಳಲ್ಲಿ ನಾವು ಕಂಡಿರುವ ಹಾಗೆ ನಮ್ಮ ಈ ಭಾಗದ ಧರ್ಮಸ್ಥಳ ಕೊಳ್ಳೂರು ಉಡುಪಿ ಬೇರೆ ಬೇರೆ ಮಂಗಳೂರಿನ ಧಾರ್ಮಿಕ ಕ್ಷೇತ್ರದಲ್ಲಿ ಜನಸಂಖ್ಯೆ ಅಷ್ಟೊಂದು ಬಂದಿದೆ ಅಂತ ಹೇಳಿದ್ರೆ ಪೂರ್ತಿ ಬಸ್ಸಿನಲ್ಲಿ ಮಹಿಳೆಯರು ತುಂಬಿಕೊಂಡು ಬರುವಂತದ್ದನ್ನು ನಾವು ಕಂಡಿದ್ದೀವಿ ಬಹುಶಃ ಇದರಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಾಗ ಮಹಿಳೆಯರಿಗೆ ಏನು ಬಸ್ ಪಾಸ್ ಉಚಿತವಾಗಿ ಕೊಟ್ಟಿದ್ದೀವಿ ಅವರು ಆ ಒಂದು ಮಹಿಳೆ ಮನೆಯಿಂದ ಹೊರಗೆ ಬಂದ್ರೆ ಆ ಬಸ್ ಪಾಸಿನ ಬಸ್ಸಿಗೆ ಕೊಡುವ ಖರ್ಚಿನಿಂದ ಒಂದು ಅಷ್ಟು ಹೆಚ್ಚು ಹಣವನ್ನು ಅವಳು ಬೇರೆ ಕಡೆ ಖರ್ಚು ಮಾಡ್ತಾರೆ ಇದರಲ್ಲಿ ಈ ಹಣ ಏನು ರೊಟೇಷನ್ ಆಗ್ತದೆ ಈ ಎಕನಾಮಿಸ್ಟ್ ಏನು ಹೇಳಿದ್ರು ನೀವು ಸ್ವಲ್ಪ ದುಡ್ಡು ಇಲ್ಲಿ ಫ್ರೀ ಆಗಿ ಕೊಟ್ಟರೆ ಆ ಕಡೆಯಿಂದ ಹಣ ರೊಟೇಷನ್ ಆಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು ಇವತ್ತು ನೋಡುವಾಗ ನಾವು ಗೃಹಜ್ಯೋತಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಹೈಯೆಸ್ಟ್ ಇಲ್ಲಿ ಜಾಸ್ತಿ ನೋಂದಣಿ ಆಗಿರುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಹೆಚ್ಚು ಮತ ಹಾಕಿದವರು ಇರು ಬಹುಶಃ ಇವತ್ತು ಎಲ್ಲ ಜನರು ಭಾರತೀಯ ಜನತಾ ಪಕ್ಷವನ್ನು ದೂರ ಇಟ್ಟು ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ಒಳ್ಳೆಯದಿದೆ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಬರ್ತದಾ ಇಲ್ವೋ ಅಂತ ಜನರಲ್ಲಿ ಒಂದು ಸಂಶಯ ಇತ್ತು ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ರು ಏನು ಗ್ಯಾರಂಟಿಗಳು ಸುಳ್ಳು ಭರವಸೆ ಕೊಡ್ತಾರೆ ನೀವು ಅದಕ್ಕೆ ಮತ ಹಾಕಬೇಡಿ ಆದರೂ ಇವತ್ತು ಎಲ್ಲ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದ ಜನರು ಇವತ್ತು ಕಾಂಗ್ರೆಸ್ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಈ ಭಾಗ್ಯಗಳು ಏನಿದೆ ಇವತ್ತು ಗೃಹಜ್ಯೋತಿಯನ್ನು ಎಲ್ಲ ತಗೊಳ್ಳುವಂಥ ಕಡೆಗೆ ಬಂದಿದ್ದಾರೆ ಬಹುಶಃ ಜನ ಕೂಡ ಕಾಂಗ್ರೆಸ್ ಪಕ್ಷದ ಕಡೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಈಗ ಆಡಳಿತವನ್ನು ನೀವು ನೋಡ್ಬೋದು ಈ ಒಂದೂವರೆ ತಿಂಗಳಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಬೇರೆ ಹಿಂದೆ ಬಂದ ಸರಕಾರಗಳನ್ನು ನೋಡಿದ್ದೇವೆ ನಾವು ಆವಾಗ ಅಷ್ಟೊಂದು ಭ್ರಷ್ಟಾಚಾರ ಮಾಡಿ ಟ್ರಾನ್ಸ್ಫರ್ಗಳಲ್ಲಿ ಇವನು ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರುಗಳು ಕಂದಾಯ ಇಲಾಖೆಯಲ್ಲಿ ಬೇರೆ ಯಾವುದೇ ಇಲಾಖೆಗಳಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ಹಿಂದಿನ ಸರಕಾರ ಎಲ್ಲ ದುಡ್ಡು ಕೊಟ್ಟು ಮಾಡುವಂಥದ್ದು ನೋಡಿದೆ ಇವತ್ತು ಕಾಂಗ್ರೆಸ್ ಸರಕಾರದವರು ಒಂದು ಯಾವುದೇ ಅದಕ್ಕೆ ದುಡ್ಡು ತಗೊಳ್ಳದೆ ಭ್ರಷ್ಟಾಚಾರ ರಹಿತವಾಗಿ ಎಲ್ಲ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನ ಸ್ವೀಕರಿಸಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜನ ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತ ಏನಿದೆ ಅದನ್ನು ಸ್ವೀಕರಿಸಿದ್ದಾರೆ ಮುಂದಿನ ದಿವಸಗಳಲ್ಲಿ ಖಂಡಿತ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಎಂದು ಈ ವಿಷಯವನ್ನು ನೋಡಿದಾಗ ಈ ಅಧಿಕವಾಗಿ ನೋಂದಣಿ ಆಗಿರುವ ವಿಚಾರವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಬಹುಶಃ ಇನ್ನೂ ಮೂರು ಗ್ಯಾರಂಟಿಗಳು ಬಂದರೆ ಇನ್ನು 25 ವರ್ಷಕ್ಕೆ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ಆರು ಶಾಸಕರು ಏನು ಹಿಂದೆ ಜನಗಳ ಮನಸ್ಸುಗಳನ್ನು ಬೇರೆ ಬೇರೆ ಧಾರ್ಮಿಕ ರೀತಿಯಲ್ಲಿ ಬದಲಾವಣೆ ಮಾಡಿ ಕಾಂಗ್ರೆಸ್ಸಿಗೆ ಮತ ಹಾಕದಾಗೆ ಮಾಡಿದರು ಬಿಜೆಪಿಗೆ ಜನ ಒಲವು ತೋರಿಸಿದರು ಈಗ ಜನರು ಎಲ್ಲ ಜನರು ಕಾಂಗ್ರೆಸ್ ಪಕ್ಷವನ್ನು ಒಪ್ಪಿಕೊಂಡಿದ್ದಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ ಇವರೆಲ್ಲ ನೋಡಬೇಕು ಇವರೆಲ್ಲ ಕಳೀಬೇಕು ಈಗ ಅವರು ಒಂದು ಮನೆಯವ್ರಿಗೆ ಏನು ಖರ್ಚಿದೆ ಈಗ ಎರಡು ಬಸ್ಸು ಉಚಿತ ಆಯಿತು 10 ಕೆಜಿ ಅಕ್ಕಿ ದುಡ್ಡು ಈಗ ಅಕ್ಕಿ ಕೊಡುವುದಿಲ್ಲ ಅಂತ ಹೇಳಿದ್ರೆ ಅವರ ಅಕೌಂಟಿಗೆ ದುಡ್ಡು ಹಾಕೋದವನು ಅವನು ಕುಚಿಲು ಅಕ್ಕಿ ತಗೋಬೋದು ಅವು ಯಾವುದಕ್ಕೆ ಬೇಕಾದರೆ ಬಳಕೆ ಮಾಡ್ಬೋದು ಅವರ ಅಕೌಂಟಿಗೆ ನೇರ ಹಾಕುವಂಥ ಕೆಲಸ ಇವತ್ತು ಗೃಹಜ್ಯೋತಿ ಎರಡು ಏನು ಕರೆಂಟ್ ಫ್ರೀ ಕೊಡುವಂಥದ್ದು ಇನ್ನು ಮುಂದೆ 2000 ರೂಪಾಯಿ ಕೊಡುವಂಥದ್ದು ಒಬ್ಬ ಅವನ ಮನೆಯ ಹುಡುಗ ಡಿಗ್ರಿ ಆದ ಕೂಡಲೇ ಅವನಿಗೆ 3.5 ಸಾವಿರ ರೂಪಾಯಿ ಕೊಡುವಂಥದ್ದು ಟೆಕ್ನಿಕಲ್ ಕೋರ್ಸ್ ಮಾಡಿದರೆ 1.5 ಸಾವಿರ ಕೊಡುವಂಥದ್ದು ಇನ್ನು ಏನು ಬೇಕು ಬಡವರಿಗೆ ಕೊಡುವಂಥ ವಿಚಾರ ಕಷ್ಟದಲ್ಲಿದ್ದವರಿಗೆ ಕೊಡುವಂಥ ಇಡೀ ರಾಜ್ಯ ಇಡೀ ದೇಶ ಇವತ್ತು ನೋಡುವಂಥ ನಮ್ಮ ಕರ್ನಾಟಕದ ಕಡೆಗೆ ನೋಡುವಂಥ ವಿಚಾರಗಳಾಗಿದೆ ಬಿಜೆಪಿಯವರು ಹೇಳಿದರು ಎಲ್ಲ ಭಾಗ್ಯಗಳನ್ನು ಕೊಡ್ತಾರೆ ಈಗ ಅವರು ಬೇರೆ ಕಡೆ ಆಫರ್ ಕೊಡಲಿಲ್ವ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಅವ್ರದ್ದು ಶುರು ಮಾಡಲಿ ನಾವು 2000 ಕೊಡ್ತೀವಿ 1000 ಕೊಡ್ತೀವಿ ಅಂತ ಎಲ್ಲರೂ ಮಾಡೋದು ಇಷ್ಟೇ ಆದರೆ ಇದು ಕಾಂಗ್ರೆಸ್ ಸರ್ಕಾರ ಮಾಡುವಾಗ ಎಲ್ಲರೂ ಬಿಜೆಪಿಯವರು ಏನು ಹೇಳ್ತಾ ಇದ್ರು ಕೊಡುವುದಿಲ್ಲ ಸುಳ್ಳು ಹೇಳ್ತಾರೆ ಇವತ್ತು ಎಲ್ಲ ಒಂದು ತಿಂಗಳಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದೆ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ನಡೆಸುವಂಥ ಕೆಲಸವನ್ನು ಮಾಡಿದೆ ಹಿಂದೆ ಬಿಜೆಪಿಯವರು ಏನು ಮಾಡ್ತಾಯಿದ್ರು ಒಂದು ಟ್ರಾನ್ಸ್ಫರ್ ಆಗಬೇಕಿದ್ರೆ ಒಂದು ಕ್ಲರ್ಕ್ ಟ್ರಾನ್ಸ್ಫರ್ ಆಗಬೇಕಿದ್ರೆ 2 ಲಕ್ಷ 3 ಲಕ್ಷ ಕೊಡಬೇಕಿತ್ತು ಇವತ್ತು ನಾವು ಒಂದು ಕಾಂಗ್ರೆಸ್ ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಪೈಸೆ ಮುಟ್ಟದೆ ಒಂದು ರೂಪಾಯಿ ಮುಟ್ಟದೆ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ನೀವು ನೋಡ್ಬೋದು ನಿನ್ನೆ ಟಿ ವಿಯಲ್ಲಿ ನೋಡಿಲ್ವ ನೀವು ಎಷ್ಟು ಒಬ್ಬ ಅಧಿಕಾರಿ ಹತ್ರ ಎಷ್ಟಿತ್ತು ದುಡ್ಡು 100 ಎಕರೆ ಜಾಗ 1.04 ಕೋಟಿ ಕ್ಯಾಶು ಯಾರ ಸರ್ಕಾರದಲ್ಲಿ ಒಳಗೆ ಮಾಡಿದ್ರು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಇಲಾಖೆಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹೇಳಿದ್ದಾರೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಇದೇ ಥರ ರೈಡ್ ಆಗುವ ಕೆಲಸವನ್ನು ಮಾಡ್ತಾರೆ